ಅಂಬರೀಷ್ ಅವರಿಗೆ ಒಂದು ಸ್ವಲ್ಪ ಬೇಸರ ಆಗಿತ್ತು ಪಕ್ಷದಲ್ಲಿ, ಏಕೆಂದರೆ ಅವ್ರನ್ನ ಮೂರು ವರ್ಷಕ್ಕೆ ಮುನ್ಸಿ ಮಂಡಲದಿಂದ ತೆಗಿತಾರೆ. ಸ್ವಲ್ಪ ನಮ್ಮ ಈ ದೊಡ್ಡ ಮಟ್ಟದ ಲೀಡರ್ಗಳಲ್ಲಿ ಅವರಲ್ಲಿ ಒಂದು ಸ್ವಲ್ಪ ಮುಖ ಮುನ್ಸ್ಕೊಳಾಗ್ತದೆ. ಸೊ ಎಲೆಕ್ಷನ್ ಹೋದ ದೈವ ಹೆಚ್ ಕೆ ದಿನ ಅವ್ರನ್ನ ನಮ್ಮ ಜೊತೆ ಇರಕ್ಕೆ ಬಿಡಲಿಲ್ಲ. ಫೈನಲ್ ಆಗಿ ಟಿಕೆಟ್ ಕೊನೆಯಲ್ಲಿ ಮೋಸ ಆಯಿತು ಅನ್ನುವಂಥದ್ದು ಮಾತಿದೆ. ಮೋಸ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಂಬರೀಷ್ ಅವರು ಅವರೇ ನಿಲ್ಲಬೇಕು ಅನ್ನೋದೊಂದು ಇತ್ತು ನಮಗೆ. ಅವ್ರದೇ ಗರಡಿಲಿ ಬೆಳೆದವರು ನಾವೆಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಏಳಿಗೆನ ಸಹಿಸ್ತಿರೋರು ಅಂತವರು ಅವರೇ ಯಾರು ಒಬ್ಬರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂದಾಗ ಖಂಡಿತ ಅದು ಇರುತ್ತೆ, ಇಲ್ಲ ಇರಲ್ಲ ಅಂತಲ್ಲ, 100% ಇರುತ್ತೆ. ಆಗ ಹಿಂದೆಲ್ಲ ನಮಗೆ ಅಂಬರೀಷ್ ಅವ್ರ ಶಕ್ತಿ ಇತ್ತು, ಅಂಬರೀಷ್ ಅವ್ರ ನಾಯಕರು ಇದ್ರು, ಕಾರ್ಯಕರ್ತರಲ್ಲ. ಅಂಬರೀಷ್ನವರು ಅವರು ನಮಗೆ ಎಲೆಕ್ಷನ್ ನಿಲ್ಲಲ್ಲ ನಿಲ್ಲದ ಸಂದರ್ಭ ಬಂದಾಗ ಚಂದ್ರಶೇಖರ್ ಅವ್ರಿಗೆ ಟಿಕೆಟ್ ಅದು ಫೈನಲ್ ಅನ್ನುವಂಥ ಇದು ನಿಜ ಆಗಬೇಕು ಅಂತ. ಬಟ್ಟು ಅಲ್ಲೇನು ಇಷ್ಟೇ ವ್ಯತ್ಯಾಸ ಆದದ್ದು, ಏನು ಬೇರೆ ಏನೂ ಇದಿಲ್ಲ. ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿ ಕೆ ಸಾಹೇಬ್ರಿಗೆಲ್ಲ ಚಂದ್ರಶೇಖರ್ಗೆ ಮುಂದುವರ್ಸೋಣ ಕೊಡೋಣ, ಇನ್ನು ಅಂಬರೀಷ್ ಅವರು ಇಲ್ಲೋ ಹಿಂದೆ ದೂರ ನೀವು ಉಳಿತಾ ಇದ್ದಾರೆ ಅನ್ನೋದೇ ಇತ್ತು. ಕೊನೆಯ ಹಂತದಲ್ಲಿ ಈಗ ಏನಾಯಿತು ಅಂದರೆ ಅಂಬರೀಷ್ ಅವರು ಒಂದು ಸಲ ಏನೇ ಆದರೂ ಅವರು ದೊಡ್ಡ ನಾಯಕರಲ್ವ, ಅವರನ್ನೇ ಕೇಳಿ ಯಾರು ಕೊಡೋದು ಅಲ್ಲಿ ನೀರು ನಿಲ್ಲಲ್ಲ ಅಂದರೆ ಯಾರ ನೀವೇ ಹೆಸರು ಹೇಳಿ ಅನ್ನೋ ಮಟ್ಟದಲ್ಲಿ ಬಂದು ನಿಂತ್ಕೊಂತು. ಅಂಬರೀಷ್ ಅವರೇ ಹೇಳ್ಬಿಡ್ಲಿ, ಯಾರಿಗಾರು ಅಂಬರೀಷ್ ಅವರೇ ಕೊಡಲಿ ಅಂತ. ಯಾಕೆ ಯಾಕೆ ಅವರು ಮೇಲೆ ಮನಸ್ಸು ಮಾಡಲಿಲ್ಲ, ಏನು ಸಮಸ್ಯೆ ಅವ್ರಿಗೆ? ಸ್ವಲ್ಪ ಈ ಮಂತ್ರಿ ಮಂಡಲದಿಂದ ಕೈ ಬಿಟ್ಟಿದ್ದು ಚೆನ್ನಾಗಿತ್ತು, ಅಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿತ್ತು. ಎಸ್, ಅಂಬರೀಷ್ ಅವ್ರಿಗೆ ಒಂದು ಸ್ವಲ್ಪ ಬೇಸರ ಆಗಿತ್ತು ಪಕ್ಷದಲ್ಲಿ, ಏಕೆಂದರೆ ಅವ್ರನ್ನ ಮೂರು ವರ್ಷಕ್ಕೆ ಮುನ್ಸಿ ಮಂಡಲದಿಂದ ತೆಗಿತಾರೆ. ಸ್ವಲ್ಪ ನಮ್ಮ ಈ ದೊಡ್ಡ ಮಟ್ಟದ ಲೀಡರ್ಗಳಲ್ಲಿ ಅವರಲ್ಲಿ ಒಂದು ಸ್ವಲ್ಪ ಮುಖ ಮುನ್ಸ್ಕೊಳಾಗ್ತದೆ. ಸೊ ಈ ಎಲೆಕ್ಷನ್ ಹೋದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ನಮಸ್ಕಾರ ತಿಳಿಸ್ತಾ, ನನ್ನ ಹೆಸರು ಅಮರಾವತಿ ಚಂದ್ರಶೇಖರ್ ಅಂತಲೇ, ನಾನು ಮೂಲತಃ ಕೃಷಿಕ, ಇದೇ ಜಿಲ್ಲೆಯ ಮಂಡ್ಯ ತಾಲೂಕಿನ ಶ್ರೀನಿವಾಸಪುರ ಗ್ರಾಮದಲ್ಲಿ ನನ್ನ ಜನಿಸಿರೋದು. ನನ್ನ ತಂದೆ ತಾಯಿ ಇಬ್ಬರು ಕೃಷಿಕರು, ತಂದೆ ಹೆಸರು ಚೆನ್ನೇಗೌಡ, ತಾಯಿ ಹೆಸರು ಸಸ್ಪತಮ್ಮ ಅಂತೇಳಿ ನಾವು ಈ ದಂಪತಿಗಳಿಗೆ 4 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಮಗಳು. ರಾಜಕೀಯ ಮಾತುಕತೆ ಸ್ಟಾರ್ ಮಂಡ್ಯ ವಾಹಿನಿಯ ಜೊತೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಅಮರಾವತಿ ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಈಗ ಏನಪ್ಪ ಅಂತಂದರೆ ಒಂದು ಬೃಹತ್ ಎಲೆಕ್ಷನ್ ಮುಂಬರುವ 2023 MLA ಎಲೆಕ್ಷನ್ ಬರ್ತಾ ಇರುವಂಥದ್ದು, ಏನು ಈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನಿಂದ ಅಮರಾವತಿ ಚಂದ್ರಶೇಖರ್ ಅವರಿಗೆ ಟಿಕೆಟನ್ನು ಕೊಡಲೇಬೇಕು ಅನ್ನುವಂಥದ್ದು ಕೆಲವರು ಮಾತಿದೆ. ಕಾಂಗ್ರೆಸ್ನಲ್ಲೇ ಕೆಲವೊಂದು ವಿಷಯಗಳನ್ನ ಅದು ಬೇಡದೇ ಇರುವಂಥದ್ದಾಗಿರ್ಬೋದು, ಬೇಕಾಗಿರುವಂಥದ್ದಾಗಿರ್ಬೋದು. ಎಸ್, ಹಾಗಾಗಿ ಅವೆಲ್ಲ ಇರೋದರಿಂದ ನಿಮ್ಮ ಒಂದು ಭಾವನೆ ಎಲ್ಲಿದೆ, ಏನಿದೆ ಸರ್? ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ, ಅದರಲ್ಲೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ತುಂಬ ಬಲಿಷ್ಠವಾಗಿದೆ. ಇಂದಿಂದ ಕಾಂಗ್ರೆಸ್ ಬಲಿಷ್ಠವಾಗೇ ಇದೆ, ನಾವೆಲ್ಲ ಆ ಮಟ್ಟಿಗೆ ಹಿಂದಿಂದ ಆತ್ಮಾನಂದವ್ರ ಕಾಲದಿಂದ ಇರ್ಬೋದು, ಈಗ ಪಕ್ಷಕ್ಕೆ ಬಿಗಿಯಾಗಿ ನಿಂತವರು ಅಂಬರೀಷ್ ಅವರು ಇರ್ಬೋದು, ಇವರೆಲ್ಲ ಆಶೀರ್ವಾದಗಳಿಂದ ಕಾಂಗ್ರೆಸ್ನ ಕಟ್ಕೊಬಂದಿರೋದ್ರಿಂದ ಇವತ್ತು ತುಂಬ ಬಲಿಷ್ಠವಾದ ಒಂದು ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ಕಾಂಗ್ರೆಸ್ನ ಒಂದು ಶಕ್ತಿ ಏನು ಅನ್ನೋದು ಜನಕ್ಕೂ ಗೊತ್ತಾಯಿದೆ. ಸೊ ಆ ನಿಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನನಗೆ 25 ವರ್ಷಗಳಿಂದ ನಾನು ಈ ಪಕ್ಷದಲ್ಲಿ ಇದರಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ನಾನು ಅಂಬರೀಷ್ ಅವ್ರ ಜೊತೆ ಅಂಬರೀಷ್ ಅವ್ರ ಶಿಷ್ಯನಾಗಿ ಅಂಬರೀಷ್ ಅವರ
ಪ್ರತಿಯೊಂದು ಕೆಲಸದಲ್ಲೂ ಭಾಗಿಯಾಗಿ ಬಂದದ್ರಿಂದ ಈ ಒಡಂಬಡಿಕೆ ಇದ್ದುದರಿಂದ ಅವರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸಗಳನ್ನ ಬೆಳೆಸಿ ಈ ಪಕ್ಷದಲ್ಲಿ ಒಂದು ಶಕ್ತಿಯಾಗಿ ನನ್ನನ್ನು ಸಹ ಬೆಳೆಸಿದ್ದಾರೆ. ಸೊ ಅದರಿಂದ ನನಗೆ ಎಲ್ಲ ಕಾರ್ಯಕರ್ತರುಗಳು ಪಕ್ಷದ ಮುಖಂಡರುಗಳು ನನ್ನ ಜೊತೆ ಒಡನಾಟಗಳಿದೆ. ಇವತ್ತು ಒಂದು ನಮ್ಮ ಮಂಡ್ಯ ವಿಧಾನಸಭಾದ 24 ಪಂಚಾಯತಿಗಳಿರ್ಬೋದು, 35 ವಾರ್ಡ್ಗಳಿರ್ಬೋದು ಮಂಡ್ಯ ನಗರದಲ್ಲಿ, ಎಲ್ಲರ ಜೊತೆ ಒಡನಾಟಗಳಾಗಿದೆ. ಇಂದಿಗೂ ನಾನು ಎಲ್ಲರ ಜೊತೆ ಒಡನಾಟಗಳು ಇಟ್ಟುಕೊಂಡು ಅದರಲ್ಲೂ ಸಕ್ರಿಯವಾದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ಪಕ್ಷಕ್ಕೇ ಪ್ರಾಮುಖ್ಯ ಕೊಟ್ಟು ಪಕ್ಷನ ಕಟ್ಟಿ ಬೆಳೆಸಬೇಕು ಅನ್ನೋರ ಜೊತೆ ಒಡನಾಟ ತುಂಬ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಪಕ್ಷದ ಕೋಪರೇಟಿವ್ ಫೆಡ್ ಇರ್ಬೋದು, ರೈತ ಮೋರ್ಚಾ ವಿಂಗ್ ಇರ್ಬೋದು, ಲೇಬರ್ ಸೆಕ್ಷನ್ ಯೂನಿಯನ್ಗಳಿರ್ಬೋದು, ಕಾರ್ಮಿಕ ವರ್ಗದಗಳಿರ್ಬೋದು, ಆಟೋ ಚಾಲಕರ ಇದು ಇರ್ಬೋದು, ಈ ಮ್ಯಾಕ್ಸಿ ಕ್ಯಾಬ್ಸು ಇದೆಲ್ಲ ಇದೆಯಲ್ಲ, ವಾಹನ ಚಾಲಕರ ಅದೊಂದು ಸಂಘಗಳು, ನಮ್ಮ ಹೋಟೆಲ್ ಅಸೋಸಿಯೇಷನ್ನು, ನನ್ನ ಈ ಜಿಲ್ಲೆ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ನಾನು ಸುಮಾರು 20 ವರ್ಷಗಳಿಂದ. ಸೊ ಎಲ್ಲ ಥರದಲ್ಲೂ ನನಗೆ ಶಕ್ತಿಯಾದೊಂದು ಒಡನಾಟಗಳು, ಎಲ್ಲ ಪ್ರೀತಿ ಬಾಂಧವರು, ನಾನೆಲ್ಲ ಈ ಸಂಘ ಸಂಸ್ಥೆಗಳ ಜೊತೆ ಕನ್ನಡ ಪರ ಸಂಘಟನೆಯ ಇದರ ಜೊತೆ ಎಲ್ಲ ಒಡನಾಟ ಇರೋದ್ರಿಂದ ಯಾರು ಏನು ಅಂತ ಬಲ್ಲೆ. ಅದರಿಂದ ನನಗೆ ಹೆಚ್ಚಿನ ಒಂದು ಎಲ್ಲ ಪರಿಚಯಗಳಿರೋದ್ರಿಂದ ಅವರ ಆಶೀರ್ವಾದ ಏನೇ ಚಂದ್ರಶೇಖರ್ಗೆ ಸಲ ಕೊಡಬೇಕು ಕೊಟ್ಟರೆ ಈ ಬಾರಿ ನಿಮಗೆ ಟಿಕೆಟ್ಗೆ ದೊಡ್ಡ ಪೈಪೋಟಿನೇ ಇದೆ ಈ ಬಾರಿ. ಹಾಗಾಗಿ ನಿಮಗೆ ಏನು ಒಂದು ನಿರೀಕ್ಷೆ ಇದೆಯಾ ಸರ್ ಈ ಸರಿ? ಖಂಡಿತ ಇದೆ. ಆಗ ಹಿಂದೆಲ್ಲ ನಮಗೆ ಅಂಬರೀಶ್ವರ್ ಶಕ್ತಿ ಇತ್ತು, ಅಂಬರೀಶ್ವರ್ ನಾಯಕರಿದ್ದರು, ಅವ್ರದ್ದು ಆಶೀರ್ವಾದಗಳು, ಅವ್ರದ್ದೇ ಗರಡಿಲಿ ಬೆಳೆದವರು ನಾವೆಲ್ಲ ಸುಮಾರು. ಈಗ ನಮಗೆ ನಮ್ಮ ರಾಜ್ಯದ ಅಧ್ಯಕ್ಷರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಮಂಡ್ಯದ ಒಡನಾಟದ ಬಗ್ಗೆ ತುಂಬ ಗೊತ್ತು ಅವರಿಗೆಲ್ಲ. ಮತ್ತು ಇದೇ ಭಾಗದವರು ಹಿಂದೇನೂ ಸಹ ಮುಖ್ಯಮಂತ್ರಿ ಆಗಿದ್ದರು ನಮ್ಮ ಪಕ್ಷಕ್ಕೆ ದೊಡ್ಡ ನಾಯಕರು, ಇವತ್ತು CRP ನಾಯಕರು ಇದ್ದಾರೆ. ಮಂಡ್ಯದಲ್ಲಿ ಯಾರು ಏನು ಅಂತ ಗೊತ್ತು. ಸಿದ್ದರಾಮಯ್ಯನವರಿಗೆ ನಾನು ಮಿಂಚಿಂಚು ನನ್ನ ಬಗ್ಗೆ ಗೊತ್ತಿದೆ, ಯಾಕೆಂದರೆ ನಾನು ಅಂಬರೀಶ್ವರ ಮಂತ್ರಿಮಂಡಲದ ಇದ್ದಾಗ ಅವರಿದ್ದಾಗ ಪ್ರತಿಯೊಂದು ಕೆಲಸನೂ ನಾನು ಸಿದ್ದರಾಮಯ್ಯನವ್ರ ಹತ್ರ ಅವರ ಫೈಲ್ಗಳೆಲ್ಲ ತೊಗೊಂಡೋಗಿ ಕೂತು ಚರ್ಚೆ ಮಾಡಿ ಬರ್ತಾ ಇದ್ದೆ. ಅದಕ್ಕೆ ಸಿದ್ದರಾಮಯ್ಯನವರಿಗೆ ನನಗೆ ಪಕ್ಷದಲ್ಲಿ ನಾನು ಏನು ಯಾವ ಥರ ಇದ್ದಾನೆ, ಯಾವ ಥರ ಸಂಘಟನೆ ಮಾಡ್ತೇನೆ ಅನ್ನೋದು ಪ್ರತಿಯೊಂದು ಅವ್ರಿಗೂ ಗೊತ್ತು. ಸೊ ಇತ್ತಗೆ ನಮ್ಮ ಅಧ್ಯಕ್ಷರಿಗೂ ಗೊತ್ತು. ಸೊ ಅದರಿಂದ ನನಗೆ ಕಳೆದ ಬಾರಿ ಇದೇ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಏನೋ ಫೈನಲ್ ಆಗಿ ಟಿಕೆಟ್ ಕೊನೆಯಲ್ಲಿ ಮೋಸ ಆಯಿತು ಅನ್ನುವಂಥದ್ದು ಮಾತಿದೆ. ಮೋಸ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಂಬರೀಷ್ ಅವರು ಅವರೇ ನಿಲ್ಲಬೇಕು ಅನ್ನೋದೊಂದು ಇತ್ತು ನಮ್ಗಳೆಲ್ಲ, ನಾವೇನು ಅರ್ಜಿ ಹಾಕಿಲ್ಲ ಪಕ್ಷಕ್ಕೆ. ಅಂಬರೀಷ್ ಅವರು ನಮಗೆ ಎಲೆಕ್ಷನ್ ನಿಲ್ಲಲ್ಲ ನಿಲ್ಲಲ್ಲ ಸಂದರ್ಭ ಬಂದಾಗ ಚಂದ್ರಶೇಖರ್ ಅವರಿಗೆ ಟಿಕೆಟ್ ಅದು ಫೈನಲ್ ಅನ್ನುವಂಥ ನಿಜ ಆಗಬೇಕು ಅಂತ. ಬಟ್ ಅಲ್ಲೇನು ಇಷ್ಟೇ ವ್ಯತ್ಯಾಸ ಆದದ್ದು, ಏನು ಬೇರೆ ಏನು ಇದಿಲ್ಲ. ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿ ಕೆ ಸಾಹೇಬ್ರಿಗೆಲ್ಲ ಚಂದ್ರಶೇಖರ್ಗೆ ಮುಂದುವರ್ಸೋಣ ಕೊಡೋಣ, ಇನ್ನು ಅಂಬರೀಷ್ ಅವರು ನಿಲ್ಲೋ ಇಂಥ ದೂರ ಉಳಿತಾ ಇದ್ದಾರೆ ಅನ್ನೋದೇ ಇತ್ತು. ಕೊನೆಯ ಹಂತದಲ್ಲಿ ಏನಾಯಿತು ಅಂದರೆ ಅಂಬರೀಷ್ ಅವರು ಒಂದು ಸಲ ಏನೇ ಆದರೂ ಅವರು ದೊಡ್ಡ ನಾಯಕರಲ್ವಾ, ಅವರನ್ನೇ ಕೇಳಿ ಯಾರು ಕೊಡೋದು ಓಲಿ ನೀರು ನಿಲ್ಲಲ್ಲ ಅಂದರೆ ಯಾರ ನೀವೇ ಹೆಸರು ಹೇಳಿ ಅನ್ನೋ ಮಟ್ಟದಲ್ಲಿ ಬಂದು ನಿಂತ್ಕೊಂತು. ಅಂಬರೀಶ್ವರ ಹೇಳ್ಬಿಡ್ಲಿ ಯಾರಿಗಾರು ಅಂಬರೀಶ್ವರ ಕೊಡ್ಲಿ ಅಂತ. ಯಾಕೆ ಯಾಕೆ ಅವರು ನಿಮ್ಮ ಮೇಲೆ ಮನಸ್ಸು ಮಾಡಲಿಲ್ಲ, ಏನು ಸಮಸ್ಯೆ ಅವ್ರಿಗೆ? ಸ್ವಲ್ಪ ಈ ಮಂತ್ರಿ ಮಂಡಲದಿಂದ ಕೈ ಬಿಟ್ಟಿದ್ದು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಕೇಟಂತ ಬಂದಾಗ ಅಂಬರೀಶ್ ಅವ್ರಿಗೆ ಒಂದು ಸ್ವಲ್ಪ ಬೇಸರ ಆಗಿತ್ತು ಪಕ್ಷದಲ್ಲಿ, ಏಕೆಂದರೆ ಅವ್ರನ್ನ 3 ವರ್ಷಕ್ಕೆ ಮಂತ್ರಿ ಮಂಡಲದಿಂದ ತೆಗೀತಾರೆ. ಸ್ವಲ್ಪ ನಮ್ಮ ಈ ದೊಡ್ಡ ಮಟ್ಟದ ಲೀಡರ್ಗಳಲ್ಲಿ ಅವರಲ್ಲಿ ಒಂದು ಸ್ವಲ್ಪ ಮುಖ ಮುನ್ಸ್ಗಳಾಗ್ತವೆ. ಸೊ ನೆಕ್ಸ್ಟು ನನಗೆ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಅವರೆಲ್ಲ ಬಂದು ನನ್ನ ಹತ್ರ ಮಾತಾಡಲಿ, ನೆಕ್ಸ್ಟು ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದರೆ ನಾವೆಲ್ಲ ಹೆಂಗೆ ಹೋಗ್ಬೇಕು ಅನ್ನೋದೊಂದು ಅವರಲ್ಲಿ ಭಾಳ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಅದಕ್ಕೆ ತಲುಪಲಿಲ್ಲ ಯಾವುದೋ ಪಕ್ಷ. ಅವಾಗ ಸರಿ ಅದು ಮುಳ್ಕೊಂಡದ್ದು ಏನೋ ಅಲ್ಲಿಗೆ ಬೇಡ ಅವ್ರು ನಿಲ್ಲಲ್ಲ ಆದಮೇಲೆ ನಾನು ಸಹ ಏನು ಅಂಬರೀಷಿಂದ ಬೇರೆ ಆದೋನಲ್ವಲ್ಲ. ಸೊ ಅವ್ರು ನಿಂತರೇನು ನಾನು ನಿಂತರೇನು ಅನ್ನೋ ಮಟ್ಟದಲ್ಲಿ ಇದ್ದವ್ರು ನಾವು. ಆ ಥರದಲ್ಲಿ ಇದ್ದಾಗ ಬೇಡ ಬಿಡು ಅಂತ ಅವರು ನನ್ನ ಹೆಸರು ಹೇಳೋಕ್ಕೆ ಇಷ್ಟಪಟ್ರು ಅಷ್ಟೇ. ಇವತ್ತಿನ ಬೇರೆ ಕಾರಣಗಳೇ ಇಲ್ಲ. ರೈಟ್ ಸರ್, ರೈಟ್ ಸರ್. ಏನಂದರೆ ನಿಮಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೆ ಏಳಿಗೆನ ಸಹಿಸ್ತಿರೋರು ಅಂತವರು ಅವರೇ ಇದಾರೆ ಇಲ್ಲ ಅಂತಲ್ಲ, ಇದು ಅದು ರಾಜಕೀಯದಲ್ಲಿ ಇದ್ದದ್ದೇ. ಯಾರು ಒಬ್ಬರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂದಾಗ ಖಂಡಿತ ಅದು ಇರುತ್ತೆ, ಇಲ್ಲ ಇರಲ್ಲ ಅಂತಲ್ಲ, 100% ಇರುತ್ತೆ.
ಸೊ ಇವೆಲ್ಲ ಒಂದು ಮಟ್ಟ ತಲುಪಿದಾಗ ಅದೆಲ್ಲ ಕೆಳಗಡೆ ಬೀಳುತ್ತೆ. ನಿಮ್ಮ ಪಕ್ಷದಲ್ಲೇ ಇದಾರೆ 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 ಇಲ್ಲ ಅಂತ ಏನಿಲ್ಲ. ರಾಜ್ಯ ಕಾಂಗ್ರೆಸ್ ಆಗಿರ್ಬೋದು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಆಗಿರ್ಬೋದು, ನಿಮ್ಮ ಏಳಿಗೆನ ಸಹಿಸಿಕೊಳ್ಳದೆ ಇರುವಂತ ಕಾರ್ಯಕರ್ತರಲ್ಲ, ನಿಮಗೆ ಅವಕಾಶ ಸಿಗಬಾರ್ದು ಅನ್ನುವಂಥ ಪ್ರಯತ್ನಗಳು ಒಳಗಡೆ ತುಂಬಾ ನಡೆಯುತ್ತೆ. ಆಗುತ್ತೆ ಆಗುತ್ತೆ. ಕಾರ್ಯಕರ್ತರಂತೂ ಅಲ್ಲ, ಕಾರ್ಯಕರ್ತರ ಎಲ್ಲ ಆಶೀರ್ವಾದ ಇದೆ, ಮುಖಂಡರುಗಳಿದೆ. ಬಟ್ ಇನ್ನು ಬೇರೆಯವರು ನಾನು ಎಂ ಎಲ್ ಎ ಆಗಬೇಕು, ಮಂತ್ರಿ ಆಗಬೇಕು ಅನ್ನೋ ನಿರೀಕ್ಷೆ ಇರ್ತದಲ್ಲ. ಯಾಕೆ ಪ್ರಮುಖ ಪಾತ್ರದಲ್ಲಿ ಬರಲ್ಲ, ನೀವೇ ಸ್ಟೇಟ್ಮೆಂಟ್ ಕೊಡಲ್ಲ ಶಾಂತ ರೀತಿನಲ್ಲಿ? ನನ್ನ ಸ್ವಭಾವ, ನಾನು ಬೇರೆಯವ್ರ ಥರ ಅಲ್ಲಿಂದ ಇಲ್ಲಿಗೆ ಅದು ಇದು ಮಾಡಿ ಗಾಳಿ ಗಂಟಲು ವ್ಯವಹಾರ ಮಾಡೋ ಮನುಷ್ಯ ಅಲ್ಲ. ನಾನು ನೇರ ನುಡಿ ಮಾತಾಡ್ತೀನಿ. ಬಟ್ ನನ್ನ ಟಿಕೆಟ್ಗೆ ನಾನು ಯಾವ ಥರ ಪ್ರಯತ್ನ ಪಡಬೇಕು, ಯಾರಿಗೆ ರಾಜಕೀಯ ಅಂತ ಬಂದಾಗ ರಾಜಕೀಯದಲ್ಲಿ ಅದೆಲ್ಲ ಬೇಕಲ್ವಾ ಸರ್? ನಿಜ ಬೇಕಿದೆ. ಬಟ್ ಅದಿಲ್ಲದೆ ನಮ್ಮ ಸೌಮ್ಯತನದಲ್ಲೂ ಒಳ್ಳೆತನದಲ್ಲೂ ರಾಜಕೀಯ ಮಾಡ್ಬೋದು. ಅದೇನೇ ಈ ಕೆಟ್ಟತನದಲ್ಲೇ ರಾಜಕೀಯ ಮಾಡಬೇಕು ಅಂತ ಏನಿಲ್ಲ. ನಾವು ಒಳ್ಳೆತನದಲ್ಲೂ ರಾಜಕೀಯ ಮಾಡ್ಬೋದು, ತಲುಪುತ್ತೆ. ಎರಡು ದಿನ ಲೇಟ್ ಆಗ್ಬೋದು ಅಷ್ಟೇ ಹೊರತು ಖಂಡಿತ ಅದೇನು ದೂರ ಆಗಲ್ಲ, ಖಂಡಿತ ಆಗುತ್ತೆ. ಈಗ ನಾನು ಕಳೆದ ಬಾರಿ 18ರಲ್ಲಿ ಟಿಕೆಟ್ ಆಗಬೇಕಿತ್ತು, ನೀವೇ ಕೇಳಿದ್ರಿ ಯಾಕೆ ಆಗಲಿಲ್ಲ, ಯಾಕೆ ಕೈಗೆ ಬಂದದ್ದು ಹಿಂಗೆ ಬರಲಿಲ್ಲ ತಪ್ಪಲಿಲ್ಲ ಅಂತ ಆಯ್ತು. ಈ ಕಾರಣ ಆಯ್ತಲ್ಲ, ಹೌದು ಹೌದು. ನೋಡಿ ಈಗ ಆ ಶಾಂತತನ ಅಲ್ಲಿಂದ ನಾನು ಇಲ್ಲಿವರೆಗೆ ಬಂದದ್ದೇ ಇವತ್ತು ನನಗೆ 100% ಟಿಕೆಟ್ ಆಗೋ ನಿಮಗೆ ಇದೆ. 100% ಟಿಕೆಟ್ ಆಗುತ್ತೆ. ನಮ್ಗೆ ಅಧ್ಯಕ್ಷರು ಸರ್ ನನ್ನ ಹತ್ರ ತುಂಬ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಸರ್ ಹತ್ರನೂ ಮಾತಾಡಿದ್ದೀನಿ, ಖರ್ಗೆ ಸಾಹೇಬ್ರನ್ನು ಭೇಟಿ ಮಾಡಿ ಮೊನ್ನೆ. ಖರ್ಗೆ ಸಾಹೇಬ್ರು ಎಲ್ಲ ಥರ ಮಂಡ್ಯ ಚಿತ್ರಣ ಗೊತ್ತಿದೆ ಅವ್ರಿಗೆ, ಪ್ರತಿಯೊಂದು ಇಂಚಿಂಚು ಮಾತಾಡಿದ್ರು ಹೀಗಿದೆ ಹೀಗಿದೆ ಅಂತ ಅವ್ರಿಗೂ ಗೊತ್ತಿದೆ. ಇಷ್ಟೆಲ್ಲ ಅಷ್ಟು ದೊಡ್ಡವ್ರ ಗಮನದಲ್ಲಿ ಇರುವಾಗ ಖಂಡಿತ ನನಗೆ ಟಿಕೆಟ್ ಸಿಗೋ ಆಸೆ ಇದೆ. ನೆನ್ನೆನೂ ಸಹ ಸಿಗುತ್ತೆ ಅಂತೀರಿ, ಬಟ್ ಓಲೈಕೆ ಮಾಡುವಂಥದ್ದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನ ಓಲೈಕೆ ಮಾಡುವಂಥದ್ದು ಈಗ ಆಲ್ರೆಡಿ ತುಂಬ ಈಗ ಎಲ್ಲ ಬೇರೆ ಬೇರೆ ಬಣಗಳಿದ್ದಾವೆ ಕಾಂಗ್ರೆಸ್ನಲ್ಲಿ. ಬಣ ಏನಿಲ್ಲ, ಬಣ ಏನಿಲ್ಲ, ನಮ್ಮದು ಒಂದೇ. ಈಗ ನಮ್ಮ ಜಿಲ್ಲೆಗೆ ಚಲವಣ್ಣವರು ಮುಖಂಡರಿದ್ದಾರೆ, ಈ ಜಿಲ್ಲೆ ಸಾರ್ಥನ ಅವರೇ ವಹಿಸಿದ್ದಾರೆ, ಸಾರಥ್ಯದಲ್ಲಿದ್ದಾರೆ. ಇವತ್ತು ಅವರು ಈ ಎಲೆಕ್ಷನ್ ಚುನಾವಣಾ ಕಮಿಟಿಗೂ ಸಹ ಅಧ್ಯಕ್ಷರಾಗಿ ಇದ ಕೆಲಸ ಮಂಡ್ಯ ಜಿಲ್ಲೆ ಅಧ್ಯಕ್ಷತೆಯಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಯಾವುದೇ ರೀತಿ ಏನೇ ಒಳಗಡೆ ಇದ್ರು ಕೂಡ ಯಾವುದೇ ರೀತಿ ಬಹಿರಂಗವಾಗಿ ಯಾವುದೇ ರೀತಿ ಇದು ಕಾಣಿಸ್ತಾ ಇಲ್ಲ. ಇಲ್ಲ, ನಿನ್ನೆನೂ ಸಹ ನಮ್ಮನ್ನೆಲ್ಲ ಕರೆದು ನಾಗಮಂಗಲಕ್ಕೆ ಎಲ್ಲರಿಗೂ ಮಾತಾಡಿದ್ದಾರೆ, ಹೇಗೆ ಹೋಗ್ಬೇಕು ಏನು ಮಾಡಬೇಕು ಅಂತೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ. ರಾತ್ರಿ ಹೆಚ್ಚು ಕಮ್ಮಿ 11 ಗಂಟೆ ಆಯ್ತು ಅಲ್ಲೇ ನಾವೆಲ್ಲ ಚಳವಣ್ಣವ್ರ ಜೊತೆ ಮಾತಾಡಿ ಬಂದದ್ದು. ಏನೋ ಸಮಾಧಾನಕರವಾದ ಸಂತೋಷವಾದ ಒಂದು ನಿಲುವನ್ನು ಅವರು ತಗೊಂಡಿದ್ದಾರೆ, ನಮಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾವು ಸಹ ಎಲ್ಲರೂ ನಿಮ್ಮ ನಡೆಗೆ ನಾವೆಲ್ಲ ಜೊತೆಲಿ ಇದ್ದು ನಡ್ಕೋತೀವಿ ಅಂತಲೂ ಹೇಳಿ ಬಂದಿದ್ದೀವಿ. ಆಗುತ್ತೆ, ಒಂದು ಒಳ್ಳೇದಾಗುತ್ತೆ, ಎಲ್ಲರಿಗೂ ಏನು ತೊಂದರೆ ಇಲ್ಲ. ಎಲ್ಲರಿಗೂ ಈಗ 16 ಜನ ಆಕಾಂಕ್ಷಿಗಳಿದ್ದೀವಿ, 16 ಜನಕ್ಕೂ ಟಿಕೆಟ್ ಕೊಡೋಕ್ಕಾಗಲ್ಲ, ಒಬ್ಬರಿಗೆ ಆಗೋದು, ಒಬ್ಬರಿಗೇನೆ ಟಿಕೆಟ್ ಕೊಡೋದಲ್ಲ ಆಕಾಂಕ್ಷಿಗಳು. ಹೌದೌದು, ಎಲ್ಲ ಬರಿಗಳು ಆಗುತ್ತೆ, ಅದು ಅದರಲ್ಲೂ ಹೌದು. 5 ಬಾರಿ ದೊಡ್ಡ ಮಟ್ಟದಲ್ಲಿ ಇದೆ, 16 ಜನ ಒಂದು ದೊಡ್ಡ ಇಂಟು, 1000ಗಿಂತಲೂ ಜಾಸ್ತಿ ಜನ ಈ ಬಾರಿಯ ಟಿಕೆಟ್ನಾಗೆ ಆಕಾಂಕ್ಷಿಗಳಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೇನೆ 100% ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗಿದೆ? ಖಂಡಿತವಾಗ್ಲೂ ಕೂಡ ಖಂಡಿತ ಇದೆ, ಖಂಡಿತ ಇದೆ. ಓಕೆ, ಈ ಬಾರಿ ಚುನಾವಣೆ ನಿಮ್ಮ ಪಾತ್ರ ಏನು ಸರ್ ಈ ಬಾರಿ ಚುನಾವಣೆ? ನಾನು ಈ ಸಲ ಮಂಡ್ಯ ವಿಧಾನಸಭಾ ಜನದಲ್ಲಿ ಜನಗಳು ಕೇಳ್ಕೊಳ್ಳೋದಿಷ್ಟೇ, ಮತಬಾಂಧವರಲ್ಲಿ ಕಾಂಗ್ರೆಸ್ಸು ಬಲಿಷ್ಠವಾಗಿರೋದು, ನೀವೆಲ್ಲ ಕಾಂಗ್ರೆಸ್ನ ಬೆಂಬಲಿಸಿ ಸುಮಾರು ಬದಲಾವಣೆಗಳಿದೆ ಮಂಡ್ಯಕ್ಕೆ. ಸುಮಾರು ದಿನಗಳಿಂದ ಮಂಡ್ಯದಲ್ಲಿ ಈಗ ಅಂಬರೀಶ್ವರ ತನ್ನ ಸ್ಕೀಮ್ಗಳಿಂದ ಇರ್ಬೋದು, ಹಿಂದೆ ಆಗಿರೋಗಳಿಂದ ಇರ್ಬೋದು, ಮಾದೇಗೌಡರ ಕಾಲದಿಂದ ಇರ್ಬೋದು, ಎಸ್ ಎಂ ಕೃಷ್ಣ ಸಾಹೇಬ್ರ ಕಾಲದಿಂದ ಇರ್ಬೋದು, ಸುಮಾರು ಕೆಲಸಗಳು ಪ್ರಾಜೆಕ್ಟ್ಗಳು ಆಗಿವೆ, ಆಗಿಲ್ಲ ಅಂತೇನಿಲ್ಲ. ಮತ್ತೆ ಉಳಿದಿವೆ ಸುಮಾರು. ಮುಂದೆ ನನಗೇನಾದ್ರು ಒಳ್ಳೆಯದಾದರೆ ನಮ್ಮ ಮಂಡ್ಯ ಜನ ಬಿಫಾರಂ ಸಿಕ್ಕಿ ನಮ್ಮ ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಿ ಆ ಭಗವಂತ ನಮ್ಮ ಮೇಲೆ ಕೃಪೆ ತೋರಿಸಿ ನಾವು ಈ ಪಾರ್ಟಿಗೆ ಶ್ರಮ ಪಟ್ಟಿರೋದ ಆ ಭಗವಂತನ ಕೃಪೆಯಿಂದ ಒಳ್ಳೆಯದಾದರೆ ನಾನು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ಮತದಿಂದ ಗೆದ್ದು ಬಂದರೆ ಖಂಡಿತ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಉಳಿದಿರೋ ಕಾಮಗಾರಿಗಳು ಇರ್ಬೋದು, ಕೆಲಸಗಳು ಇರ್ಬೋದು, ನಮ್ಮ ಮೈ ಶುಗರ್ ಕಂಪನಿ ಆಧುನೀಕರಣ ಇರ್ಬೋದು ಹೊಸ್ದಾಗೆ, ಮತ್ತು ಸಾಲ ನಮ್ಮಲ್ಲಿ 198 ಹಳ್ಳಿ ಇವೆ, ಅದರಲ್ಲಿ ಸಾಲಗಳು ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಎಲ್ಲ ಬಿದ್ದೋಗಿವೆ ಬಿಲ್ಡಿಂಗ್ಗಳು, ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಇದೆ, ಅದನ್ನು ಸರ್ಕಾರಿ ಶಾಲೆನೇ ಹಾಳಾಗ್ತಾ ಇವೆ. ಸೊ ಅದನ್ನು ಇಂಪ್ರೂವ್ ಮಾಡೋದ್ರ ಕಡೆ ಗಮನ ತುಂಬ ಕೊಡಬೇಕಾಗುತ್ತೆ. ಮತ್ತು ಇದು ನಮ್ಮದು ಮೂಲತಃ ಕೃಷಿ ಪ್ರಾಂತ್ಯ, ನಮ್ಮ ಮಂಡ್ಯ ಕೃಷಿ ಚಟುವಟಿಕೆ ಇರೋ ಜಾಗ. ಕೃಷಿಗೆ ಬೇಕಾದ ನಾಲಗಳು, ನೀರಿನ ಕೆರೆ ಕಟ್ಟೆಗಳು, ಕೆರೆ ಅಭಿವೃದ್ಧಿಗಳು ಇವೆಲ್ಲ ಇಂಪ್ರೂವ್ ಮಾಡಬೇಕು. ಮತ್ತು ಬಸರಾಳ ಭಾಗದಲ್ಲಿ ನಮ್ಮದು ಡ್ರೈ ಲ್ಯಾಂಡ್ ಇದೆ ಜಾಸ್ತಿ, ಹೋಬಳಿ ಆ ಹೋಬಳಿ ಅದು ಹೇಮಾವತಿ
ಅಲ್ಲಿಗೂ ಹೇಮಾವತಿ ಹಿಂದೆ ಮಾಡಿರೋ ಹೇಮಾವತಿ ಸರ್ಕಾರ ಮಾಡಿರೋ ನೀರು ಸರಿಯಾಗಿ ತಲುಪ್ತಾ ಇಲ್ಲ, ಅದನ್ನು ಇಂಪ್ರೂವ್ ಮಾಡೋದು ಕಡೆ ಹೇಮಾವತಿ ಜಲ ನೀರನ್ನು ಬಂದು ಬಸರಾಳ ಭಾಗಕ್ಕೆ ತುಂಬ ಇಂಪ್ರೂವ್ ಮಾಡೋದ್ರು ಆಗೋದು. ಅಲ್ಲೊಂದು ಹಿಂದೆ ನಾವು ಅಂಬರೀಶ್ವರ ಇದ್ದಾಗ ಒಂದು ಸೋಲಾರ್ ಪ್ರಾಜೆಕ್ಟ್ಗೆ ಏರ್ಪಾಡು ಮಾಡಿದ್ವಿ. ಸೊ ಆಗ ಜಿಲ್ಲಾಧಿಕಾರಿ ಅಜಯ್ ನಾಗಭೂಷಣ್ ಅವರಿದ್ದರು, ಮಾಡಿ ಎಲ್ಲ ಸರ್ವೆಲ್ ಆಗಿದೆ ಅದೊಂದು ಸೋಲಾರ್ ಪ್ರಾಜೆಕ್ಟ್ ತರೋದು. ಮತ್ತೆ ಒಂದು ಅಲ್ಲಿ ಹೆಣ್ಮಕ್ಳಿಗೆ ಇವಕ್ಕೆಲ್ಲ ಗಾರ್ಮೆಂಟ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ, ಒಂದು ಗಾರ್ಮೆಂಟ್ಸ್ ಯೋಜನೆ, ಒಂದೆರಡು ಫ್ಯಾಕ್ಟ್ರಿಗಳು ಇವೆಲ್ಲ ಮಾಡಿದ್ರೆ ಆ ಭಾಗದ ಜನಕ್ಕೆ ಕೃಷಿ ಜೊತೆಗೆ ಈ ಥರ ಮಕ್ಕಳಿಗೆ, ಈ ವಿದ್ಯಾವಂತ ಮಕ್ಕಳಿಗಿರ್ಬೋದು, ಇದೆಲ್ಲರಿಗೂ ಅನುಕೂಲ ಆಗುತ್ತೆ. ಕೃಷಿ ಒಂದೇ ನೆಚ್ಚಿಕೊಂಡು ಇವತ್ತು ನಾವು ಭಾಳ ಹಿಂದುಳಿತಾ ಇದ್ದೀವಿ. ಈ ಥರ ಚಟುವಟಿಕೆಗಳು ಬಂದಾಗ ಭಾಳ ಮುಂದುವರಿಯೋಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಲ್ಲಿ ನಾನು ಮತ್ತೆ ಮಂಡ್ಯದ ರಸ್ತೆಗಳು, ರಿಂಗ್ ರಸ್ತೆಗಳು ಬೇಕು ಮಂಡ್ಯಕ್ಕೆ, ಸಿಟಿ ಇಂಪ್ರೂವ್ ಆಗಬೇಕು. ಈಗ ದಸಪಥ ರಸ್ತೆ ಆಗ್ತಾಯಿದೆ, ಅದು ಮುಗಿದ್ಮೇಲೆ ಮಂಡ್ಯ ವಿಶಾಲವಾಗಿ ಬೆಳೆಯೋಕ್ಕೆ ಅನುಕೂಲ ಆಗ್ತಾಯಿದೆ. ಅದಕ್ಕೆ ಸುತ್ತ ರಿಂಗ್ ರೋಡ್ ಇರ್ಬೋದು, ಇದೆಲ್ಲ ಮಾದರಿ ಸಿಟಿಯಾಗಿ ಮಾಡಬೇಕು ಅನ್ನೋದು ಒಂದು ತುಂಬ ಆಸೆ ಇಟ್ಕೊಂಡಿದ್ದೀವಿ. ಅಂಬರೀಶ್ವರ ಜೊತೆ ಹಿಂದೆ ಸರ್ಕಾರದ ಜೊತೆ ನಮ್ಮ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕೆಲಸ ಮಾಡಿರೋದ್ರಿಂದ ಅನುಭವನೂ ನಮಗಿದೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೂ ಇದ್ದೀವಿ. ಅದನ್ನು ಈ ನಾಳೆ ಮುಂದೆ ಈ ಭಾಗಕ್ಕೆ ನಮ್ಮವರೇ ಆದರೂ ಮುಖ್ಯಮಂತ್ರಿ ಆಗೋ ಸೂಚನೆಗಳು ಎಲ್ಲ ಇವೆ. ಇಲ್ಲ ಆದರೆ ಸಿದ್ದರಾಮಯ್ಯನವರು ಆಗಬೇಕು, ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಮುಂದೆ. ಸೊ ಅವರು ಈ ಭಾಗದವರೇ ಆಗಿರೋದ್ರಿಂದ ಮಂಡ್ಯ ಅಭಿವೃದ್ಧಿಗೆ ತುಂಬ ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತ ನನ್ನ ಆಸೆ. ಭಗವಂತ ಅದಕ್ಕೆ. ರಾಜಕೀಯ ಗುರು ಯಾರು ಸರ್? ನನಗೆ ಅಂಬರೀಶ್ವರೇ ರಾಜಕೀಯ ಗುರು. ರಾಜಕೀಯ ಗುರು ನಾವೆಲ್ಲ 1990 ಜನತಾ ಪಕ್ಷದಲ್ಲಿದ್ದವರು. ಸೊ ನಾವೆಲ್ಲ ಎಸ್ ಟಿ ಜಯರಾಮ್ ಅವರ, ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ, ಅವರ ಗರಡಿಲಿ ಬೆಳೆದವ್ರು ನಾವೆಲ್ಲ. ಇವತ್ತು ಇರೋರು ನಿಮ್ಮ ಮಂಡ್ಯದಲ್ಲಿ ಎಲ್ಲರೂ, ಇನ್ಕ್ಲೂಡಿಂಗ್ ಚೆಲುವಣ್ಣ, ಎಲ್ಲರೂ ಸೇರಿ ನಾವೆಲ್ಲ ಬರೆದವರು. ಆಮೇಲೆ ನಾವು 95-96 ಅಂಬರೀಶ್ವರ ಜೊತೆ ನಾವೆಲ್ಲ, ನಾವು ಅಂಬರೀಷ್ ಅವರ ಜೊತೆ ಬೆಳೆದು ಬಂದವರು. ನನಗೆ ರಾಜಕೀಯ ಗುರು ನಮ್ಮ ನಾಯಕರಾದ ಅಂಬರೀಷ್ ಅವರೇ, ಮಂಡ್ಯದ ಗಂಡು ಅವರೇ ನಮ್ಮ ನಾಯಕರು. ಹೌದೌದೌದು. 2023 ಚುನಾವಣೆಯಲ್ಲಿ, ಈ ಒಂದು ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಒಂದು ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ? 2018 ನೀವು ಹೇಳ್ತೀರ 23 ಈಗ ಈಗ ಈ ಮುಂದಿನ ಚುನಾವಣೆಗೆ 100%. ಇವತ್ತು ಈ BJP ಸರ್ಕಾರ ಏನಾಗ್ತಾ ಇದೆ ಅನ್ನೋದೆಲ್ಲ ಬೇಸತ್ತೋಗಿದ್ದಾರೆ. ನಿನ್ನೆ ಸ್ವಲ್ಪ ಜನ ನಿನ್ನೆಲ್ಲ ಒಂದು ಕಡೆ ಮೀಟಿಂಗ್ ನಾವೆಲ್ಲ ಕೂತಾಗ ಯಾರೋ ಅಧಿಕಾರಿಗಳ ವರ್ಗ ಪ್ರತಿಯೊಂದು ಶೇರ್ ಮಾಡಿದ್ರು, ಏನಿದೆ ಇವತ್ತು ಅವ್ರ ಸಮಸ್ಯೆ. ಅಧಿಕಾರಿ ವರ್ಗಗಳ ಸಮಸ್ಯೆಗಳು ಎಷ್ಟಿರುವಾಗ ಇನ್ನು ಸಾಮಾನ್ಯ ಜನತದ್ದು ಎಷ್ಟಿದೆ? ಅದರಿಂದ ಅವ್ರು ಹೇಳೋದ್ರ ರೀತಿಯಲ್ಲಿ ಮತ್ತೆ ಇವತ್ತು ಏನು ಬೀಸ್ತಿರೋ ಗಾಳಿ ಅದೆಲ್ಲ ನೋಡಿದ್ರೆ ಖಂಡಿತ 130 ಸೀಟ್ ಮೇಲೆ ಬರುತ್ತೆ. SM ಕೃಷ್ಣವ್ರ ಕಾಲದಲ್ಲಿ ಆಗಿತ್ತು ಆ ಥರ. ಈ ಸಲನೂ ಆ ಒಂದು ಪ್ರಬಲವಾಗಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ನಾವು ಮಂಡ್ಯದಲ್ಲಿ ನಿನ್ನ ಚೆಲುವಣ್ಣವರ ಸಭೆಯಲ್ಲಿ ಚೆಲುವಣ್ಣವರ ಆಸೆ, ನಾನು ಮಂಡ್ಯದಲ್ಲಿ ನನ್ನ ನೇತೃತ್ವ ವಹಿಸಿರೋದ್ರಿಂದ, ನಾನು ಈಗ ಕಾಂಗ್ರೆಸ್ ಸೇರಿ ಬಂದಿರೋದ್ರಿಂದ 5-6 ಸೀಟು ತಗೋ ನಿರೀಕ್ಷೆಯಲ್ಲಿ ಅವರು ಸಹ ನಿನ್ನೆ ಎಲ್ಲರ ಹತ್ರ ಮಾತಾಡಿದ್ದಾರೆ. ನಾವು ಸಹ ಅವರಿಗೆ ಅದಕ್ಕೆ ಎಲ್ಲರೂ ಬೆಂಬಲವಾಗಿ ನಿಂತ್ಕೊಂಡು ಚೆಲುವಣ್ಣವ್ರ ಕೈ ಬಲಪಡಿಸ್ಬೇಕು ಈ ಜಿಲ್ಲೆಯಲ್ಲಿ ಅನ್ನೋದು ಆಸೆ ನಮಗೂ ಇದೆ. ಎಲ್ಲರೂ ಸೇರ್ ಮಾಡ್ತೀವಿ. ಸಾಕಷ್ಟು ಗೊಂದಲಗಳಿಂದ, ಸಾಕಷ್ಟು ಸಮಸ್ಯೆಗಳಿಂದ ಮಂಡ್ಯ ಕ್ಷೇತ್ರವನ್ನು ಎಲ್ಲರೂ ಸೇರಿ ಇಡೀ 7 ಕ್ಷೇತ್ರನೂ ಕೂಡ JDSಗೆ ಲಾಸ್ಟ್ ಟೈಮ್ ಕೊಟ್ಬಿಟ್ಟು ಆಗಿದೆ. ಬಟ್ ಆದರೆ ಈ ಬಾರಿ 7 ಕ್ಷೇತ್ರಗಳು ಕಾಂಗ್ರೆಸ್ ಏನಾದರೂ ಬದಲಾವಣೆ ಮಾಡುತ್ತಾ, ಏನಾದರೂ ತರುತ್ತಾ? ಯಾವ್ದಾದ್ರು ತರಲೇಬೇಕು ಖಂಡಿತ. ಯಾಕೆಂದರೆ ಹೇಳಿದ್ರಲ್ಲ ನೀವು 2018 ಅದೇ ನೋಡಿ, ನೀವು ಅಂಬರೀಶ್ವರಿ ಹೇಳಿದ್ರಲ್ಲ ನೀವು, ಪಕ್ಷ ಅಂಬರೀಶ್ವರನ ನಿರೀಕ್ಷೆ ಮಾಡಿದ್ದೇ ಈ 2018 ಚುನಾವಣೆಯಲ್ಲಿ ಎಲ್ಲ ನಷ್ಟ ಅನುಭವಿಸಿದ್ದು, ದೊಡ್ಡ ನಷ್ಟ ಅನುಭವಿಸಿದ್ದು ಪಾರ್ಟಿನೇ, ಪಕ್ಷನೇ. ಅವತ್ತು ಅದರಿಂದ 7 ಸೀಟು ದಳ ಬಂದದ್ದು. ಸೊ ಅದು ಇದಾಗಬಾರ್ದು ಈ ಸಲ ತಿರುಗಿ ಅಂತೇಳಿ ಎಲ್ಲರಿಗೂ ಮನದಟ್ಟಾಗಿದೆ ಕಾಂಗ್ರೆಸ್ ಎಲ್ಲ ಯಾರು. ಹೌದೌದು. ಈಗ ಅದು ಆ ನೋವು ಈ ಸಲ ಎಲ್ಲರಿಗೂ ಅರಿವಾಗಿದೆ. ಅದರಿಂದ ಎಲ್ಲರೂ ಪಕ್ಷನ ಈ ಸಲ ಒಮ್ಮತವಾಗಿ ನಾವು ತರಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಸರ್, ಹಾಗೆ ಮಾತುಕತೆನ ಮುಂದುವರಿಸ್ತಾ ನಿಮ್ಮ ಜೊತೆಯಲ್ಲಿ ಮತ್ತು ಈಗ ಅಂಬರೀಷ್ರವ್ರ ಜೊತೆ ಒಡನಾಟ ಭಾಳ ಚೆನ್ನಾಗಿತ್ತು. ನಿಮ್ಮ ಜೊತೆಯಲ್ಲಿ ಅವರ ಸಂಪರ್ಕ ಸಂಬಂಧ ಎಲ್ಲ ಭಾಳ ತುಂಬ ಚೆನ್ನಾಗಿತ್ತು. ಅವರ ಕಾಲದ ನಂತರ ಅವರ ಕುಟುಂಬದ ಜೊತೆಯಲ್ಲಿ ನಿಮ್ಮ ಒಡನಾಟ ಹೇಗಿದೆ ಸರ್? ಅಂಬರೀಷ್ ಅವ್ರ ಜೊತೆ ನಾವು 30 ವರ್ಷ, ಇವತ್ತೊಂದಲ್ಲ 30 ವರ್ಷದ ನಮ್ಮ ಒಡನಾಟಗಳು ಅಂಬರೀಷ್ ಅವರು. ಸೊ ಅವರು ನಮಗೆ ಅಂಬರೀಷ್ ಮನೆ ಬೇರೆ ಅಲ್ಲ, ನಮ್ಮ ಮನೆ ಬೇರೆ ಅಲ್ಲ, ಖಂಡಿತ ಆ ಥರ ಇದ್ದವರು ನಾವೆಲ್ಲ. ಅವರು ಸಹ ಅಷ್ಟೇ, ನಮ್ಮ ಮನೆ ಮಂದಿಗಳನ್ನೆಲ್ಲರೂ ಅದೇ ಥರದಲ್ಲಿ, ಅವರು ನಮ್ಮ ಮನೆ ಜನ ಅನ್ನೋದು ಥರದಲ್ಲಿ ಪ್ರೀತಿ ಕುಟುಂಬಸ್ಥರಾಗಿ ಇದ್ದವರು ನಾವೆಲ್ಲ. ಅವರ ಕಾಲ ನಂತರ ಅಂಬರೀಷ್ ಅವರು ದೈವ ಹೆಚ್ ಕೆ ದಿನ ಅವ್ರನ್ನ ನಮ್ಮ ಜೊತೆ ಇರೋಕ್ಕೆ ಬಿಡಲಿಲ್ಲ. ಸೊ ಅವರ ಕಾಲ ಆದಮೇಲೆ ನಾವು ಸ್ವಲ್ಪ ದೂರ, ಕುಟುಂಬದಿಂದ ದೂರ ಉಳಿದ್ವಿ. ಅದು ಬಿಟ್ಟರೆ ಇನ್ನೇನು ಬೇರೆ? ಬಟ್ ಅವತ್ತಿನ ಆ ನೆನಪುಗಳು ಇವತ್ತು ನಮ್ಮ ಜೊತೆ ಇದೆ. ಅವ್ರ ಅಂಬರೀಷ್ ಅವರ ಜೊತೆ ಒಡನಾಟದ ನೆನಪುಗಳು ಇವತ್ತು ಸಹ ನಾವು ಅದರಲ್ಲಿ ಇದ್ದೀವಿ ಎಲ್ಲರೂ. ಈ ರಾಜಕೀಯದ ವಿಚಾರವಾಗಿ ಸುಮಲತಾ ಅವರು ಕೂಡ MP ಆದಮೇಲೆ ನೀವೇನು ಸಂಪರ್ಕ ಮಾಡೋ? ಏನು ಸಂಪರ್ಕ ಏನು ಮಾಡಿಲ್ಲ ನಾವು, ಏನು ಅದು ಆ ಥರದ್ದು ಯಾವುದೋ ಥರದ್ದು ನಾವು ಸಂಪರ್ಕ ಹೋಗಲಿಲ್ಲ. ಅವರು ಇಲ್ಲ, ನಾವು ಇಲ್ಲ, ಪರ ನಾವು ಇದ್ದೀವಿ. ಆದರೆ ಅವತ್ತಿನ ದಿನ ಅಷ್ಟು ವರ್ಷಗಳ ಹಿಂದೆ ನಮ್ಮ ಮನೆಗಳಲ್ಲಿ ಅಂಬರೀಷ್ ಅವ್ರದ್ದು ಏನು ಫೋಟೋಗಳು ಎಲ್ಲೆಲ್ಲಿ ಯಾವ್ಯಾವ ಫೋಟೋಗಳು ಹಾಕಿದ್ವಿ, ಇವತ್ತು ಅದೇ ಜಗದಲ್ಲಿ ಅದೇ ಸ್ಥಳದಲ್ಲಿ ನಾವು ಅದನ್ನ ಕಾಪಾಡ್ಕೊಂಡಿದ್ದೀವಿ. ಆ ಮಟ್ಟಿಗೆ ಇದ್ದ ಸ್ನೇಹ ನಮ್ಮವೆಲ್ಲ. ಎಸ್ ಸರ್, ಕೊನೆಯದಾಗಿ ವೀಕ್ಷಕರಿಗೆ, ಇಡೀ ಮಂಡ್ಯ ಕ್ಷೇತ್ರದ ಮತದಾರ ಬಂಧುಗಳಿಗೆ, ಚುನಾವಣೆ ಮುಂದಿನ ಚುನಾವಣೆಗೆ ನಿಮ್ಮ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಇಷ್ಟೇ, ಅದೇ ನಾನು ಹೇಳಿದ್ನಲ್ಲ, ಈಗ ಇನ್ನೇನು ಸಹ ನೀವು ಕೇಳಿದಾಗ ಹೇಳಿದ್ದೀನಿ. ಎಲ್ಲ ನಮ್ಮ ಮಂಡ್ಯ ಮತ ಬಾಂಧವರಲ್ಲಿ, ಅಣ್ಣ ತಮ್ಮರಲ್ಲಿ, ಅಕ್ಕ ತಂಗಿರಲ್ಲಿ, ಅಣ್ಣ ತಮ್ಮಂದ್ರೆ ಕೇಳ್ಕೊಳ್ಳೋದು ಇಷ್ಟೇ, ನಾವು ಮಂಡ್ಯ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ಹೆಚ್ಚು ಬೇಕು. ಅದಕ್ಕೋಸ್ಕರ ನೀವೆಲ್ಲ ನನ್ನನ್ನು ಬೆಂಬಲಿಸಿ ಮಂಡ್ಯನ ಸಮೃದ್ಧವಾದ ಮಂಡ್ಯ ಕಟ್ಟೋಣ. ನಿಮ್ಮ ಸಲಹೆ ಸಹಕಾರಗಳೊಂದಿಗೆ ನಾವು ಹೆಜ್ಜೆ ಹಾಕ್ತೀವಿ. ಅದಕ್ಕೋಸ್ಕರ ನಿಮ್ಮಲ್ಲಿ ನಾನು ಮತ ಬಾಂಧವರಲ್ಲಿ ಮಂಡ್ಯ ಅಭಿವೃದ್ಧಿಗೆ ಎಲ್ಲರ ಪಾತ್ರ ಮುಖ್ಯ ಅನ್ನೋದೇ ನನ್ನ ಜನ ಬಾಂಧವರಲ್ಲಿ ಕೇಳ್ಕೊಳ್ಳೋದು. ಅಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ದೊಡ್ಡ ಲಿಸ್ಟನ್ನೇ ನೀವು ಮಾಡ್ಕೊಂಡಿದ್ದೀರಿ. ಮುಂಚೆಯಿಂದಲೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಭಾಳ ಶ್ರಮಿಸ್ತಾ ಬಂದಿದ್ದೀರಿ. ಪಕ್ಷದಲ್ಲಿ ಏನಾದರೂ ಒಂದು ನಿಮಗೆ ನಿಮ್ಮ ಒಂದು ಇದಕ್ಕೆ ಪಕ್ಷದಲ್ಲಿ ಏನಾದರೂ ಒಂದು ಅಧಿಕಾರ ಕೊಡುವಂಥದ್ದು ಮಾಡುವಂಥದ್ದು ಆಲೋಚನೆಗಳು ಮಾತುಕತೆಗಳೇನಾದ್ರೂ ನಡೆದಿದೆ? ಅದೇನು ಈಗೇನು ಸದ್ಯ ಎಲೆಕ್ಷನ್ ಇದೆ, ನಾನು ಟಿಕೆಟ್ ಕೇಳ್ತಾ ಇದ್ದೀನಿ. ನಾಯಕರುಗಳ ಹತ್ರ ಎಲ್ಲರ ಹತ್ರನೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಆಗುತ್ತೆ ಅನ್ನೋ ಒಂದು ಆಸೆ ಅಭಿಲಾಷೆಗಳನ್ನ ಇಟ್ಕೊಂಡಿದ್ದೀನಿ. ಖಂಡಿತ ನಾನು ಟಿಕೆಟ್ ಆಗುತ್ತೆ ಪಕ್ಷದಲ್ಲಿ ಅಂತ. ಆ ನಿಟ್ಟಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀನಿ. ಸೊ ಏನು ತೊಂದರೆ ಇಲ್ಲ, ಖಂಡಿತ ಅದಾದರೆ ಒಳ್ಳೇದಾಗುತ್ತೆ. ನೀವುಗಳು ಮಾಧ್ಯಮದವ್ರು ಇರ್ಬೋದು, ಮತ್ತು ಖಂಡಿತ ಖಂಡಿತ ಸರ್ ಅಧಿಕಾರಿಗಳ ವರ್ಗಗಳು ಇರ್ಬೋದು, ಮತ ಬಾಂಧವರು ಇರ್ಬೋದು, ಎಲ್ಲರೂ ನೀವೆಲ್ಲ ನನಗೆ ಸಹಕರಿಸ್ಬೇಕು ಅನ್ನೋದು ನನ್ನ ವಿನಂತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನಿಮ್ಮ ಒಂದು ಏನು ಮುಂದಿನ ಚುನಾವಣೆಯ ಬಗ್ಗೆ ನಮ್ಮ ಮಾತುಗಳನ್ನು ಆಡಿದ್ರಿ. ಏನು ನಮ್ಮ ಕಾರ್ಯಕ್ರಮ ರಾಜಕೀಯ ಮಾತುಕತೆ ವಿತ್ ಸ್ಟಾರ್ ಮಂಡ್ಯ TV ಜೊತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮುಂದಿನ ಚುನಾವಣೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅಂದ್ಕೊಂಡ್ರಿ. 100ಕ್ಕೆ 100 ಭಾಗ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರಿ. ಧನ್ಯವಾದಗಳು ಸರ್, ನಿಮಗೆ ಟಿಕೆಟ್ ಸಿಕ್ಕಲಿ, ಒಂದು ದೊಡ್ಡ ಮಟ್ಟದಲ್ಲಿ ಜಯಶೀಲರಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟು ಕೊಡುಗೆಗಳನ್ನು ಸಿಕ್ಕಲಿ ಮಂಡ್ಯ ಜನರಿಗೆ ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ನಮಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಸ್ಟಾರ್ TV ಮಾಧ್ಯಮಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಮಸ್ಕಾರ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ.